ಕಲಬುರಗಿಯಲ್ಲಿ ನಡೆಯಲಿರುವ ಸಚಿವ ಸಂಪುಟ ಸಭೆಯಲ್ಲಿ ಮೂರು ವಿಷಯಗಳ ಬಗ್ಗೆ ಸಮಗ್ರ ಚರ್ಚೆಯಾಗಬೇಕು ಎಂದು ರೈತ ಮುಖಂಡರಾದ ದಯಾನಂದ್ ಪಾಟೀಲ್ ತಿಳಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಇಂದು ಮಾತನಾಡಿದ ಅವರು, ಸಚಿವ ಸಂಪುಟ ಸಭೆ ಕಲಬುರಗಿಯಲ್ಲಿ ನಡೆಸುತ್ತಿರುವುದು ಖುಷಿಯಿದೆ. ಆದರೆ ಈ ಸಂಪುಟ ಸಭೆಯಲ್ಲಿ ರೈತರ ಹಾಗೂ 371J ಬಗ್ಗೆ ಮತ್ತು ವಿದ್ಯಾರ್ಥಿಗಳ ಬಗ್ಗೆ ಸಮಗ್ರವಾದ ಚರ್ಚೆಯಾಗಬೇಕು ಎಂದು ತಿಳಿಸಿದರು. ಮಲ್ಲಿಕಾರ್ಜುನ ಸಂಗೊಳಗಿ, NKST4 ನ್ಯೂಸ್, ಕಲಬುರಗಿ. ಏನಂತಪ್ಪ ಅಂದ್ರೆ ಮೂರು ಅಂಶದ ಮೇಲೆ ನಾನೇನು ಪತ್ರಿಕಾಗೋಷ್ಠಿ ಮೂರು ಅಂಶ ಯಾವುದಂದ್ರೆ, ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ದರದ ಬಗ್ಗೆ ಒಂದು ಚರ್ಚೆ ಮಾಡಿದ್ದೀನಿ. ಆಮೇಲೆ 371 ಜಾರಿಗೆ ಆಗಬೇಕು, 371 ಪರವಾಗಿ ಮಾತಾಡಿದ್ದೀನಿ. ಒಂದು ಈಗೇನು ಕೆರೆಗಳವ, ಈ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಏನು ಕೆರೆಗಳವ, ಇದ್ರದ್ದು ನೀರಾವರಿ ರೈತರಿಗೆ ಆಗಬೇಕು ಅಂತಕ್ಕಂಥದ್ದು ಮಾತಾಡಿದ್ದೀನಿ. ಇಲ್ಲಿ ಕ್ಯಾಬಿನೆಟ್ ನಡೆಯೋದ್ರಿಂದ ಯಾಕಪ್ಪ ಅಂದ್ರೆ ಈ ಕ್ಯಾಬಿನೆಟ್ದಲ್ಲಿ ಅರ್ಥನೇ ಇಲ್ಲ. ಈಗ ಎಷ್ಟೋ ಸಾರಿ ಕ್ಯಾಬಿನೆಟ್ ಆಗ್ಯಾವ, ಬೆಂಗಳೂರಲ್ಲಿ ಆಗಿಲ್ಲೇನು, ಬೆಳಗಾವಿದಲ್ಲಿ ಆಗಿದೆ, ಇಲ್ಲಿನೂ ಕೂಡ ಕ್ಯಾಬಿನೆಟ್ ಮಾತಾಡಿದ್ದೀವಿ. ಆದರೆ ಇಲ್ಲಿ ಕೆರೆಗಳು ಸುಮಾರು 40-50 ವರ್ಷಗಳಿಂದ ಕೆರೆಗಳು ಬಂದು ನೀರಾವರಿ ರೈತನಿಗೆ ಅನುಕೂಲ ಆಗ್ತದೆ. ಕೆಲವು 10,000 ಇರ್ಬೋದು, 20,000 ಹೆಕ್ಟರ್ ಪ್ರದೇಶ ಇರ್ಬೋದು. ಮತ್ತು ಬೆಣ್ಣೆಪುರ, ಚುಳ್ಕಿನಾಲ, ಮುಲ್ಲಾಮಾರಿ, ಗಂಡೋರಿ, ಅಮರ್ಜಿ ಇವೆಲ್ಲವನ್ನು ಇವತ್ತು 30-40 ವರ್ಷ ನಡೆದರೂ ಕೂಡ ನೀರು ರೈತರು ಧರಿಸಿಲ್ಲ. ಇದ್ರ ಬಗ್ಗೆ ಚರ್ಚೆ ಆಗಿದೆ ಅಂತ ಸಾಕಷ್ಟು ಸಾರಿ ಮನವಿನೂ ಮಾಡಿದ್ದೆವು, ಆಂದೋಲನ ಮಾಡಿದ್ದೆವು. ಅದಕ್ಕೆ ವಿಶೇಷವಾಗಿ ಕ್ಯಾಬಿನೆಟ್ ನಡೆಯೋದರಲ್ಲಿ ನಾನು ನೀರಾವರಿ ಮಂತ್ರಿಗೆ ಇದನ್ನು ನಾನು ಒತ್ತಾಯ ಮಾಡ್ತಾ ಇದ್ದೀನಿ. ತಾವು ಸ್ವಂತ ಹೋಗಿ ಇದನ್ನು ಪರಿಶೀಲನೆ ಮಾಡಿ, ಅವು ಮುಚ್ಚೂರು ತೆರಿಗೆ ಬರಲಿ ಅಂದರೆ ತೆರೆದ್ರೆ ಮುಚ್ಚೂರು ಬರಲಿ ಅಂಥ ಡ್ಯಾಮು ಪರಿಸ್ಥಿತಿ. ಹಾಗಾಗಿ ತಾವು ರೈತರ ಬಗ್ಗೆ ಕಾಳಜಿ ಇದ್ದೀರಂತ ಹೇಳಿ. ತದನಂತರ 371J ಜಾರಿಗೆ ಏನು ಲಾಭ ಆಯಿತು ಹೇಳ್ರಿ? 371J ಎಲ್ಲನೂ ಅದ ಅದರಲ್ಲಿ ವಿದ್ಯಾರ್ಥಿ ಇರ್ಬೋದು, ಫ್ಯಾಕ್ಟ್ರಿಗಳು ಇರ್ಬೋದು, ನೌಕರಿ ಇರ್ಬೋದು. ಎಷ್ಟೋ ಜನ ಇವತ್ತು ಹೈಯರ್ ಎಜುಕೇಷನ್ ಕಲ್ತಿರ್ತಕ್ಕಂಥ ಮಹಿಳೆ ವಿದ್ಯಾರ್ಥಿ, ಪುರುಷ ವಿದ್ಯಾರ್ಥಿಗಳು ಇಲ್ಲಿ ಕಲಬುರಗಿ ಬಿಟ್ಟು ಕಲ್ಯಾಣ ಕರ್ನಾಟಕ ಬಿಟ್ಟು ಬೇರೆ ಬೇರೆ ದೇಶಕ್ಕೆ ಹೋಗ್ತಾಯಿದ್ದಾರೆ. ಯಾಕೆ ಹೋಗ್ತಾಯಿದ್ದಾರೆ ಅಂದರೆ ಅವ್ರಿಗೆ ಇಲ್ಲಿ ಬದುಕೋಕೆ ಸಾಧ್ಯ ಇಲ್ಲ. ಎಷ್ಟೋ ಜನ ಕಾರ್ಮಿಕರು ಗುಳೆ ಹೋಗ್ತಾಯಿದ್ದಾರೆ ಈ ಕಲ್ಯಾಣ ಕರ್ನಾಟಕ ಬಿಟ್ಟು. ಯಾಕೆ ಗುಳೆ ಹೋಗ್ತಾರೆ? ಇಲ್ಲಿ ಏನೂ ವ್ಯವಸ್ಥೆ ಇಲ್ಲ. ಹಾಗಾಗಿ ತಾವು ಏನಾದರೂ ಇಲ್ಲೇ ಕರಿಬೇಕಂತ ಏನದಕ್ಕೆ 370 ಇದು ಕ್ಯಾಬಿನೆಟ್ ಬೆಂಗಳೂರಲ್ಲೇ ಕೂತು ಮಾಡ್ಬೋದಾಗಿತ್ತಲ್ಲ. ನೀವೇ ಹೇಳ್ತೀರಿ ಸ್ವಂತ ದುಡ್ಡಿಲ್ಲ ದುಡ್ಡಿಲ್ಲ ಅಂತೇಳಿ, ಮತ್ತು ಅದೆಷ್ಟು ದುಡ್ಡು ಇಲ್ಲಿ ಖರ್ಚು ಮಾಡೋದಕ್ಕೆ ಅರ್ಥ ಏನದ? ಆದರೆ ಈ ಮೂರು ಅಂಶ ಅತ್ಯಂತ ಪ್ರಮುಖವಾದಂಥ ಡಿಸ್ಕಸ್ ನಾವೇನಾದರೂ ಮಾಡೋದು, ಇದು ಕ್ಯಾಬಿನೆಟ್ ಮಾಡಿದ್ದು ಸ್ವಾರ್ಥಕ್ಕಾಗ್ತದೆ ಅಂತ ನಾನು ನೋಡ್ತೇನೆ. ತಾವೇನಾದರೂ ರೈತರ ಪರವಾಗಿ ನಾವು ಕಾಳಜಿ ಭಾಳ ಇದ್ದ ಇವತ್ತು ಕ್ಯಾಬಿನೆಟ್ ಏನು ಕರೀತಿರ್ತಾರೆ, ಎಲ್ಲ ಮಂತ್ರಿಗಳನ್ನ ಹೇಳ್ತೀವಿ ರೈತರ ಬಗ್ಗೆ ಕಾಳಜಿ ಏನು ಹೇಳ್ತೀರಿ? ಪ್ರಗತಿಪರ ರೈತರನ್ನ ಸೈನ್ಸಿಸ್ಟ್ನ ಈ ಭಾಗದ ಕಲ್ಯಾಣ ಕರ್ನಾಟಕ ಭಾಗದ ಸೈನ್ಸಿಸ್ಟ್ನ ಮತ್ತು ರೈತ ಪ್ರಗತಿಪರ ರೈತರನ್ನ ಎಲ್ಲರೂ ಕಾರ್ಸಿ ಒಂದು ದಿನ ಮೀಟಿಂಗ್ ಅವ್ರಿಗೆ ಏನಾಗಲಿ ಅಂದರೆ ಈ ಕಲ್ಯಾಣ ಕರ್ನಾಟಕಕ್ಕೆ ಏನೇನು ಅವಶ್ಯಕತೆ ಇದೆ, ಈ ಜನ ಗುಳೆ ಹೋಗಬಾರ್ದು, ಈ ವಿದ್ಯಾರ್ಥಿಗಳು ಕಲ್ತಂಥ ವಿದ್ಯಾರ್ಥಿಗಳಿಗೆ ನೌಕರಿ ಸಿಗಬೇಕು ಅಂದರೆ ಫ್ಯಾಕ್ಟ್ರಿ ಎಷ್ಟು ಕಟ್ಟಬೇಕು, ಏನೇನು ಮಾಡಬೇಕು, ಇವೆಲ್ಲದ್ರ ಬಗ್ಗೆ ಚರ್ಚೆ ಮಾಡಿರಲ್ಲ. ಹಾಗಾದರೆ ಮಾತ್ರ ಕ್ಯಾಬಿನೆಟ್ಗೆ ಏನಲ್ಲ ಒಂದು ಯಶಸ್ಸು ಬರ್ತದೆ, ಇಲ್ಲಾಂದ್ರೆ ಇಲ್ಲ ಅಂತ ನಾನು ಉದ್ದೇಶ. ಈ ಮೂರು ಅಂಶಗಳಿಂದ ಒಂದು ವೇಳೆ ಕ್ಯಾಬಿನೆಟ್ ನಡೆದು ಈ ಮೂರು ಅಂಶಗಳು ಚಲೋ ಕೆಲಸ ಮಾಡಿದರೆ ಅದು ಸಂತೋಷ. ಇಲ್ಲಾಂದರೆ ಅದು ಕಾಟಾಚಾರಕ್ಕೆ ಏನದ ಕ್ಯಾಬಿನೆಟ್ ಆಗ್ತದೆ ಅಂತ ನಾನು. ನಿಮ್ಮ ಹೆಸರು? ದಯಾನಂದ್ ಪಾಟೀಲ್, ನವ ಕರ್ನಾಟಕ ರಾಜ್ಯ.